ಯಾರಿಗೂ ಕೇಳ್ರಿ ಗುಲ್ಬರ್ಗಾದಾಗ ಆಫೀಸರ್ಗ ಶರಣ್ ಐಟಿ ಅಂದ್ರೆ ಕೆಲಸ ಮಾಡಿಕೊಟ್ಟಿಲ್ಲ ಫ್ರೀದಾಗ ಅಂದ್ರೆ ನಾನು ನಿಮ್ಮ ಗುಲಾಮ ಆತೀನಿ, ನಾನು ನಿಮ್ಮ ಸೇವೆಗೆ ಬರ್ತೀನಿ. ಯಾವಾಗ ನೀವು ಕರೀರಿ, ಎಲ್ಲೇ ಭ್ರಷ್ಟಾಚಾರ ನಡೆದದ, ನಿಮ್ಮ ಕೆಲಸ ಆಗಲ್ಲ ಹೋಗ್ಯದ, ಯಾವುದೇ ರೀತಿ ಆಫೀಸರ್ ಸತಾಯಿಸ್ತಾ ಇದ್ದಾರೆ, ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಹೇಳ್ರಿ, ನಾನು ಬರ್ತೀನಿ. This video presented by Manur Multi-Speciality Hospital. Highly qualified and well-experienced doctors team for emergency and trauma care 24/7 at Bali Hills Circle Ring Road, Gulbarga. Namaskaragalu. Nanu hela tumba ide iga samaya kadime ide anta ond erdu maatad mugustini. Nan illivargu yenella kelsa madidini alva adu nan kayinda sadhyavada kelsa madidini. ಭ್ರಷ್ಟಾಚಾರ ಇರ್ಬೋದು, ಒಂದು ರೋಡು ನಾಲಿ ಕೆಲಸ ಇರ್ಬೋದು, ಯಾವುದೇ ಒಂದು ಕೆಲಸ ನನ್ನ ಕೈಯಲ್ಲಿ ಇಂದ ಏನಾಗುತ್ತೆ ಅದು ಮಾಡಿದ್ದೀನಿ. ಇವತ್ತಿನ ದಿವಸ ನನ್ನ ಕೈಯಲ್ಲಿ ಏನಾಗ್ತಾ ಇಲ್ಲ ಅಂತ ಒಂದು ದುಃಖ ಮಾತಿದೆ ಅಂದರೆ, ಎಲ್ಲ ಮಹಿಳೆಯರು ನನ್ನ ಜೊತೆ ಒಂದು ಜೊತೆ ಮೀಟಿಂಗ್ ಮಾಡಿದ್ರು ಕಳೆದ ವರ್ಷ. ಏನಂದರೆ, ಗುಲ್ಬರ್ಗಾದಲ್ಲಿ ನಾವೆಲ್ಲ ಮಹಿಳೆಯರು ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಇದೆ, ಮನೆ ಬಾಡಿಗೆ 5,000 ರೂಪಾಯಿ ಇದೆ, ನಮ್ಮ ಗಂಡಂದಿರು ಕೆಟ್ಟ ಹವ್ಯಾಸ ಕುಡಿಯೋಕ್ಕೆ ಅದಕ್ಕೆ ವ್ಯಸನವಾಗಿ ನಮ್ಮ ಮನೆ ನಡೆಸೋಕ್ಕೆ ಹೈರಾಣಾಗ್ತಾ ಇದೆ. ನಾವು ಕೂಲಿನಲ್ಲಿ ಮಾಡಿ ಮಹಿಳೆಯರು 200-300 ರೂಪಾಯಿ ಗಳಿಸ್ತಾ ಇದ್ದೀವಿ, ನಮಗೆ 4,000-5,000 ಕಿರೆ ಕೊಡೋಕ್ಕಾಗಲ್ಲಂತ ಈ ಒಂದು ಬೇಡಿಕೆಯಿಂದ 2,000 ಜನ ಭೇಟಿಯಾಗಿದ್ದರು. ಬಟ್ ಅವತ್ತಿನ ದಿವಸ ನನ್ನ ಕಣ್ಣಲ್ಲಿ ನೀರು ಬಂತು. ಏನಂತಂದರೆ, ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ನಾನು ಕಮಿಷನರ್ಗೆ ಭೇಟಿಯಾದೆ, ಡಿಸಿಗೆ ಭೇಟಿಯಾದೆ, ಮತ್ತು ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಭೇಟಿಯಾದರೂ ಕೂಡ ರೆಸ್ಪಾನ್ಸ್ ಬರಲಿಲ್ಲ. ಅವತ್ತಿನ ದಿವಸ ನನಗನ್ನಿಸ್ತು, ಮಹಿಳೆ ಕೂಗು ದೊಡ್ಡದ ಕೂಗಿದೆ, ಆ ಕೂಗಿಗೆ ಶಕ್ತಿ ಬರಬೇಕಂದ್ರೆ ನಮ್ಮಲ್ಲಿರೋರು ಯಾರಾದರೂ ಗೆಲ್ಲಬೇಕು, ಮತ್ತು ಚುನಾಯಿತ ಪ್ರತಿನಿಧಿ ಆಗಬೇಕು, ಆವಾಗ ಕೂಡ ಇದು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಆವಾಗ ನನಗನ್ನಿಸ್ತು. ನಾನು ನಳಿನಿ ಮಾಗಂಕರ್ ಅಕ್ಕೋರ ಜೊತೆ, ಅಂದರೆ ತಾಯಂದಿರ ಜೊತೆ ಮಾತಾಡಿದೆ. ಅವರು ಹಸ್ಬೆಂಡ್ ಅವರು ಆರ್ಕಿಟೆಕ್ಟ್ ಇದ್ದಾರೆ. ಈ ಒಂದು ಕಲ್ಪನೆ ಬಂತು ಏನಂತಂದರೆ, ನಮ್ಮ ಪಕ್ಷ ವತಿಯಿಂದ ನಾವು ಅಧಿಕಾರಕ್ಕೆ ಬರಲಿ ಬರದೇ ಇರಲಿ, ಮುಂದಿನ ದಿನಗಳಲ್ಲಿ ನಾನು ಇವತ್ತಿನ ದಿವಸ ಅಧ್ಯಕ್ಷರಿಗೆ ಕೂಡ ಅದೇ ಮನವಿ ಮಾಡ್ಕೊಂಡಿದ್ದೀನಿ. ಏನಂದರೆ, ನಮ್ಮ ಅಕ್ಕ ತಂಗಿಯರು ಯಾರ್ಯಾರು ಕಿರೆ ಮನೆಯಲ್ಲಿ ಇರ್ತಾರೋ ಅವ್ರಿಗೆ ತಕ್ಲೀಫ್ ಇದೆ ಸ್ವಂತ ಮನೆ ಸೂರಕ್ಕೋಸ್ಕರ. ಎಲ್ಲ ರಾಜಕೀಯ ವ್ಯಕ್ತಿಗಳು ಬರೀ ಭರವಸೆ ಕೊಡ್ತಾರೆ, ನಿಮ್ದು ಓಟ್ ಹಾಕಿಸ್ಕೋತಾರ ಅಷ್ಟೇ ಮಾಡಿಬಿಡ್ತಾರೆ. ಬಟ್ ನಮ್ಮ ಸರ್ಕಾರ ಬರಲಿ ಬರದೇ ಇರಲಿ, ಮುಂದಿನ ದಿನಗಳಲ್ಲಿ ನಿಯೋಗ ರಾಜ್ಯ ಸರ್ಕಾರದ ನಿಯೋಗಕ್ಕೆ ತಮ್ಮ ಯಾರು ಮಹಿಳೆಯರ ಟೀಮ್ ಲೀಡರ್ಸ್ ಇರ್ತಾರಲ್ವ, ಅವ್ರನ್ನ ರಾಜ್ಯ ಸರ್ಕಾರಕ್ಕೆ ಭೇಟಿ ಮಾಡಿಸುವಂಥ ಒಂದು ಮನವಿ ಕೂಡ ಇವತ್ತಿನ ದಿವಸ ತಮ್ಮ ಸಮ್ಮುಖದಲ್ಲಿ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೂ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ, ನಮ್ಮ ಮಹಿಳೆಯರ ಕೂಗು ಯಾರೂ ಕೇಳಲ್ಲ. ಯಾರು ಟಿಪ್ ಟಾಪ್ ಸೀರೆ ಹಾಕೊಂಡು ಬತ್ತಿ ಹಾಕೊಂಡು ಬಂದಿರ್ತಾರಲ್ವ, ಅವ್ರಿಗೆ ಸ್ಟೇಜ್ ಮೇಲೆ ಕೂಡಿಸ್ಕೋತಾರ, ಬಾಜು ಮಾತಾಡಿಸ್ತಾರ, ಅವ್ರಿಗೆ ಗೇಟ್ ಒಳಗೆ ಬಿಡ್ತಾರ. ಬಟ್ ಯಾರು ಗರೀಬರು ಹರ ಅವ್ರ ತಕ್ಲೀಫ್ ಅದ, ಅವ್ರು ಯಾರಿಗೂ ಒಳಗೂ ಬಿಡೋದಿಲ್ಲ. ಓಟ್ ಹಾಕುವಾಗ 15 ದಿನ ಒಂದು ತಿಂಗಳು ಎಲೆಕ್ಷನ್ ಬಂದಾಗ ಅಕ್ಕ ತಂಗಿ ಅಂತ ಕೈಕಾಲು ಬೀಳ್ತಾರೆ, ನಿಮ್ಮ ಮನೆ ತನಕ ಬರ್ತಾರ. ನಾವು ಯಾವಾಗೂ ನೀವು ಕರೀರಿ, 24 ಗಂಟೆನೂ ಬರ್ತೀವಿ ನಾವು. ನಿಮ್ಮದು ಮಹಿಳೆಯರ ತಕ್ಲೀಫ್ ಎರಡೇ ಮೂರೇ ಇರ್ತಾವೆ. ಒಂದು ಉಚಿತ ಮನೆ ಸಿಕ್ತಂದ್ರೆ ನಾವು ಮನಿ ಲೈಫ್ ಲೀಡ್ ಮಾಡ್ಬೋದು, ನಮ್ಮ ಜೀವನ ಅನುಕೂಲಕ್ಕಾಗುತ್ತೆ ಅಂತ. ಎರಡನೇದು ಏನಂತಂದರೆ, ಮಕ್ಕಳ ಶಿಕ್ಷಣ. ಒಂದು ಒಳ್ಳೆ ರೀತಿ ಮಕ್ಕಳ ಶಿಕ್ಷಣ ಸಿಕ್ತಂತಂದ್ರೆ ಮುಂದೆ ನನ್ನ ನೋಡ್ಕೋತಾರಂತ ತಂದೆ ತಾಯಿ ವಿಚಾರ ಮಾಡ್ತಾರೆ, ಅದೇ ರೀತಿ ತಾವೆಲ್ಲ ಅಕ್ಕ ತಂಗಿಯರು ತಾಯಿಯಂದ್ರೆ ವಿಚಾರ ಮಾಡ್ತಾ ಇದ್ರಿ. ಮೂರನೇದು, ನಮಗೆ ಆರಾಮಿಲ್ದಾಗ ದವಾಖಾನೆ ಕರ್ಕೊಂಡು ಹೋಗೋರು ಇರಬೇಕು, ಒಂದು ಒಳ್ಳೆ ದವಾಖಾನೆ ಸಿಗಬೇಕು, ಒಳ್ಳೆ ಉಚಿತ ವ್ಯವಸ್ಥೆ ಇರಬೇಕು ಹಾಸ್ಪಿಟಲ್ದಂತ. ಈ ಮೂರೇ ಇದೆ ಮಹಿಳೆಯರ ಡಿಮಾಂಡು. ಆ ಮೂರು ಡಿಮಾಂಡ್ಗೋಸ್ಕರ ನಾನು ರಾಜ್ಯಾಧ್ಯಕ್ಷರಿಗೂ ಹೇಳಿದ್ದೀನಿ, ಮತ್ತು ತಮ್ಮ ಎದುರು ಹೇಳ್ತಾ ಇದ್ದೀನಿ. ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ, ಮತ್ತು ನಾನು ಎಮ್ ಎಲ್ ಎ ಆದರೂ, ಫಸ್ಟ್ ಮಾಡೋ ಕೆಲಸ ಈ ಮೂರು. ಮತ್ತು ನಾನು ಈ ಮುಂದಿನ ದಿವಸಗಳಲ್ಲಿ ಸೋಲಿ ಗೆಲ್ಲಿ, ಎರಡನೇ ಮಾತು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ, ನಾನು ನಿಮ್ಮ ಸೇವೆಗೆ ಬರ್ತೀನಿ. ಯಾವಾಗ ನೀವು ಕರೀರಿ, ಎಲ್ಲೇ ಭ್ರಷ್ಟಾಚಾರ ನಡೆದದ, ನಿಮ್ಮ ಕೆಲಸ ಆಗಲ್ಲ ಹೋಗ್ಯದ, ಯಾವುದೇ ರೀತಿ ಆಫೀಸರ್ ಸತಾಯಿಸ್ತಾ ಇದ್ದಾರೆ, ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಹೇಳ್ರಿ, ನಾನು ಬರ್ತೀನಿ. ನೀವು ಯಾರಿಗೂ ಕೇಳ್ರಿ ಗುಲ್ಬರ್ಗಾದಾಗ ಆಫೀಸರ್ಗೆ ಶರಣ್ ಐಟಿ ಅಂದ್ರೆ ಕೆಲಸ ಮಾಡಿಕೊಟ್ಟಿಲ್ಲ ಫ್ರೀದಾಗ ಅಂದ್ರೆ ನಾನು ನಿಮ್ಮ ಗುಲಾಮ ಆತೀನಿ. ಗುಲ್ಬರ್ಗಾ ಈ ಒಂದು ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನನ್ನ ಮನವಿ, ರಾಮಕೃಷ್ಣ ಹೆಗ್ಡೆ ಅವರು, ಜೆ ಎಚ್ ಪಟೇಲರು ಕಟ್ಟಿ ಬೆಳೆಸಿದಂಥ ಸಂಯುಕ್ತ ಜನತಾದಳ ಜನರ ಪರವಾಗಿ ಸಮಾಜವಾದಿ ತತ್ವದಲ್ಲಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕೆಲಸ ಮಾಡ್ತಿದೆ. ನಮ್ಮ ಅಭ್ಯರ್ಥಿಯಾಗಿ
ಶರಣ ಬಸಪ್ಪ ಶ್ರೀಮಂತಪ್ಪ ಇವರನ್ನು ನಾವು ಕಣದಲ್ಲಿ ಇಳಿಸಿದ್ದೇವೆ. ಎಲ್ಲ ಜನತೆ ರಾಮಕೃಷ್ಣ ಹೆಗಡೆ ಅವರು ಮಾಡಿದಂಥ ಕೆಲಸಗಳು, ರಾಜ್ಯಕ್ಕೆ ಮಾಡಿದಂಥ ಕೆಲಸಗಳು, ಜೆ ಎಚ್ ಪಟೇಲರು ರಾಜ್ಯಕ್ಕೆ ಮಾಡಿದಂಥ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಶರಣ ಬಸಪ್ಪ ಶ್ರೀಮಂತಪ್ಪ ಕೂಡ ಅದೇ ಹಾದಿಯಲ್ಲಿ ಎಲ್ಲ ಬಡವರ ಪರವಾಗಿ ಎಲ್ಲ ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಡೋದಕ್ಕೆ ಅಂತಂದೇಳಿ ಪ್ರಾಮಾಣಿಕ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ನಮ್ಮ ಪಕ್ಷದ ಗುರುತು ಬಾಣದ ಗುರುತಿಗೆ ನಿಮ್ಮೆಲ್ಲರ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿ ಅದರ ಮೂಲಕ ಗುಲ್ಬರ್ಗಾ ಜಿಲ್ಲೆಯ ಅಭಿವೃದ್ಧಿ, ಗುಲ್ಬರ್ಗಾ ಈ ಒಂದು ಕ್ಷೇತ್ರದ ಅಭಿವೃದ್ಧಿ, ಗುಲ್ಬರ್ಗಾ ಜಿಲ್ಲೆಯ ಅಭಿವೃದ್ಧಿ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮತ್ತು ಭಾರತ ದೇಶದಲ್ಲೂ ಕೂಡ ಒಂದು ಹೊಸ ಪರಿವರ್ತನೆಯನ್ನು ತರೋದಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತಂದೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಮತ್ತೊಮ್ಮೆ ಬಾಣದ ಗುರುತಿಗೆ ನಿಮ್ಮ ಮತವನ್ನು ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.